ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನ ಅರುಣಾಚಲಮರ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಮೊಟ್ಟ ಮೊದಲದಾಗಿ ಈ ಒಂದು ಧ್ಯಾನವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಗೆ ಮತ್ತು ಸ್ವರ್ಣಮಲಾ ಪತ್ರಿ ಮೇಡಮ್ ಒಂದು ಸರಿ ಜೋರಾಗಿ ಚಪ್ಪಾಲ್ ತಟ್ಟಣ ಅದೇ ರೀತಿಯಾಗಿ ಸದಾನಂದ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರದ ಏಳನೇ ವರ್ಷಕ್ಕೆ ಏಳನೇ ವರ್ಷದ ಅಂಗವಾಗಿ ನಮ್ಮ ಕರೆಗೆ ಹೋಗಿಟ್ಟು ಬಂದಿರತಕ್ಕಂಥ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಒಂದ್ಸರಿ ಜೋರಾಗಿ ಚಪ್ಪಾಲ್ ತಟ್ಟಣ ಅದೇ ರೀತಿಯಾಗಿ ನಮ್ಮ ಪಿರಿಮಿಡ್ ಸೇವಾದಳ ದಳ ಅಧ್ಯಕ್ಷರಾಗಿರ್ತಕ್ಕಂಥ ಅಂಪಣ್ ಒಂದು ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ಅದೇ ರೀತಿಯಾಗಿ ನಮ್ಮ ಸ್ಥಳಧಾನಿಗಳು ಮತ್ತು ರಾಮಲಿಂಗಪ್ಪ ಸಾರು ಬಿ ಜೆ ಪಿ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗಪ್ಪ ಸಾರ್ ಅವರಿಗೆ ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟಣ ಅದೇ ರೀತಿಯಾಗಿ ಸದಾನಂದ ಪಿರಿಮಿಡ್ ಧ್ಯಾನ ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಕೃಷ್ಣಪ್ಪ ಸಾರ್ ಅವರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳ ತಟ್ಟಣ ಅದೇ ರೀತಿಯಾಗಿ ಈ ಒಂದು ಸದಾನಂದ ಪಿರಿಮಿಡ್ ಪ್ರಸ್ತುತವಾಗಿ ನಡೆಸಿಕೊಂಡ್ರೆ ಬರ್ತಿರ್ತಕ್ಕಂಥ ಎನ್ ಹನುಮತಪ್ ಸಾರ್ ಅವರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳ ತಟಣ ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯ ಸೀನಿಯರ್ ಪಿರಿಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಪುಷ್ಪ ಮೇಡಮ್ ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೂರ ಎಂಟು ದಿನಗಳ ಶಾಖಾ ರ್ಯಾಲಿ ಮಾಡಿರ್ತಕ್ಕಂಥ ಗೀತಾ ಮೇಡಮ್ ಒಂದು ಸರ್ ಜೋರಾಗಿ ಚಪ್ಪಾಳು ತಟ್ಟೋಣ ಮುಖ್ಯವಾಗಿ ನನ್ನ ಹೆಸರು ಅರುಣಾಚಲಂ ಅಂತೇಳಿ ಈ ಒಂದು ಇವತ್ತೇನು ನಾವು ಏಳನೇ ವರ್ಷದ ವಾರ್ಷಿಕೋತ್ಸವ ನಾವು ಹಮ್ಮಿಕೊಂಡಿದ್ದೇವೆ ಅಂದರೆ ದಿನಾಂಕ ಎರಡು ಒಂದು ಎರಡು ಸಾವಿರದ ಹದಿನಾಲ್ಕರಂದು ನಮಗೆ ರಾಮಲಿಂಗಪ್ಪ ಸರ್ ಅವರು ನಮಗೆ ಸ್ಥಳ ದಾನವನ್ನು ಮಾಡಿದರು ಅವರು ನಮಗೆ ಮೊಟ್ಟ ಮೊದಲೇ ಕೇಳಿದರು ನೀವು ಯಾವ ಥರ ಕಟ್ಟಿದ್ದೀರಪ್ಪ ಪಿರಮಿಡ್ ಅಂತ ಕೇಳಿದರು ಆವಾಗ ಇಮಿಡಿಯೇಟ್ಲಾಗಿ ನಾವು ಹೇಳಿದ್ವಿ ಇಲ್ಲ ಸರ್ ಒಬ್ಬರು ಮರಳು ಕೊಡ್ತಾರೆ ಒಬ್ಬರು ಕಲ್ಲು ಕೊಡ್ತಾರೆ ಈ ಥರ ಎಲ್ಲ ನಮ್ಮ ಒಂದು ಸುರಿಚ ಪಿರಮಿಡ್ ಸುರಿಚಲ್ ಸೊಸೈಟಿ ನಡೀತಿರದೆ ಹೆಂಗೆ ಅಂತ ಹೇಳಿದ್ವಿ ಸರ್ ಮೊಟ್ಟ ಮೊದಲ ಏನಪ್ಪ ಅಂದರೆ ನಿಮ್ಮ ಹತ್ರ ನಿಮ್ಮ ಸೊಸೈಟಿಯಲ್ಲಿ ಏನಾದರೂ ದುಡ್ಡಿದ್ದೇನೆ ಅಂತ ಕೇಳಿದರು ಇಲ್ಲ ಸರ್ ನಮ್ಮ ಸೊಸೈಟಿಯಲ್ಲಿ ಯಾವುದೇ ರೀತಿಯಾಗಿ ಹಣ ಇರಲ್ಲ ನಾ ಯಾವುದೇ ನಾವು ಈ ಥರ ದೇಣಿಗೆ ಕಲೆಕ್ಟ್ ಮಾಡಿ ಮಾಡ್ತೀವಿ ಸರ್ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ನೀವು ನಾನು ಸ್ಥಳ ಕೊಟ್ಟು ತಕ್ಷಣವೇ ಕಟ್ಟಂಗಿದ್ದರೆ ನಾನು ಕೊಡ್ತೀನಿ ಅಂತ ಹೇಳಿದರು ಇಮಿಡಿಯೇಟ್ಲಾಗಿ ಸರ್ ಇವತ್ತೇ ನಮ್ಮ ಸೊಸೈಟಿಗೆ ನಮ್ಮ ಪಿರಮಿಡ್ ಿಡ್ ಸ್ಟಿಟಿ ಸೊಸೈಟಿಗೆ ನೀವು ಸ ರಿಜಿಸ್ಟ್ರೇಷನ್ ಮಾಡಿಕೊ ಕೊಟ್ಟಲ್ಲಿ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ಇಮಿಡಿಯೇಟ್ಲಿ ಸಾರ್ ಎರಡನೇ ತಾರೀಕು ಒಂದೇ ಎರಡು ಎರಡನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಹದಿನಾಲ್ಕರಂದು ನಮ್ಗೆ ಏನು ಹೇಳಿದ್ರು ಈ ಸ್ಥಳವನ್ನು ಕೊಟ್ಟಿದ್ದರು ಅವತ್ತಿಂದ ಈ ಸತತವಾಗಿ ಸುಮಾರು ಒಂಬತ್ತು ದಿನಗಳ ಒಂಬತ್ತು ತಿಂಗಳಲ್ಲಿ ಒಂದು ದಿನ ಯಾವುದೇ ಕಾರ್ಯಲೋಪ ಇಲ್ಲದೆ ಒಂಬತ್ತು ತಿಂಗಳಲ್ಲಿ ಸತತವಾಗಿ ಪಿರಿಮಿಡ್ ಕಟ್ಟಿ ಒಂದು ವಾರ್ಷಿಕೋತ್ಸವ ಮಾಡಿದ್ದೀವಿ ಅಂದರೆ ನೀವು ಸತತವಾಗಿ ಒಂಬತ್ತು ವರ್ಷ ಏಳು ಒಂಬತ್ತು ತಿಂಗಳು ನಾವು ಕಂಟಿನ್ಯೂ ಆಗಿ ಕೆಲಸ ಮಾಡಿ ಇಮಿಡಿಯೇಟ್ಲಿ ಓಪನ್ ಮಾಡಿದ್ದೀವಿ ಇವತ್ತು ಅವತ್ತಿಂದ ಇವತ್ತುವರೆಗೂ ಸುಮಾರು ಏಳು ವರ್ಷಗಳಿಂದ ಪ್ರಪ್ರಥಮವಾಗಿ ಆರು ತಿಂಗಳು ಒಬ್ಬೊಬ್ರು ನಡೆಸ್ಬೇಕು ಈ ಒಂದು ಮೀಟಿಂಗಲ್ಲಿ ನಿರ್ಣಯ ಆಯಿತು ಆ ನಿರ್ಣಯದ ಪ್ರಕಾರ ನಮಗೆ ಪ್ರಪ್ರಥಮವಾಗಿ ಆರು ತಿಂಗಳ ಕಾಲ ಹಂಪಣ್ ಸಾರವ್ರು ಮಾಡ್ಕೊ ಮಾಡ್ಕೊಂಡು ಅದೇ ರೀತಿಯಾಗಿ ಎನ್ ಕೃಷ್ಣಪ್ಪ ಸಾರು ಒಂದು ಆರು ತಿಂಗಳು ಮಾಡಿದರು ತದನಂತರ ನಾಗಿರೆಡ್ಡಿ ಸಾರು ರಾಮಿರೆಡ್ಡಿ ಸಾರು ಮತ್ತು ಇನ್ನೂ ಇನ್ನು ಇತರೆ ಮಾಸ್ಟರ್ಗಳೆಲ್ಲ ಸೇರಿ ಒಂದು ಸುಮಾರು ಒಂದು ನಾಲ್ಕು ವರ್ಷಗಳ ಕಾಲ ಈ ಒಂದು ಪಿರಿಮಿಡ್ ನಿರ್ವಹಣೆ ಮಾಡ್ತಾ ಬಂದರು ತದನಂತರ ನಮಗೆ ಮತ್ತು ಮಲ್ಲೇಶಪ್ಪ ಸಾರು ಮತ್ತು ಅವರು ಕೂಡ ಸುಮಾರು ಒಂದು ವರ್ಷಗಳ ಕಾಲ ಇವತ್ತು ನಮಗೆ ಕಳ್ಕೊಂಡಿದ್ದೀವಿ ನಮ್ಮ ಸೀನಿಯರ್ ಪಿರಿಮಿಡ್ ಮಾಸ್ಟರ್ ಮಲ್ಲೇಶ್ ಸಾರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರು ಮೇಲೆ ಲೋಕದಲ್ಲಿ ಉನ್ನತವಾಗಿರಲ ಅಂತ ಹೇಳ್ತಾ ಅದೇ ರೀತಿಯಾಗಿ ಸುಮಾರು ಒಂದು ವರ್ಷಗಳ ಕಾಲ ಅವರು ಕೂಡ ಈ ನಡ್ಸ್ಕೊಂಬಂದರು ಪ್ರಸ್ತುತವಾಗಿ ಹನುಮಂತಪ್ಪ ಸಾರ್ ಕೂಡ ಈ ಒಂದು ಸದಾನಂದೋಗಿ ಪಿರಿಮಿಡ್ ಧ್ಯಾನ ಕೇಂದ್ರ ಕಾರ್ಯನಿರ್ವಹಿಸಿದ್ದಾರೆ ಈ ಒಂದು ಅವತ್ತಿಂದ ಇವತ್ತುವರೆಗೆ ಅಂದರೆ ಸುಮಾರು ಏಳು ವರ್ಷಗಳಿಂದ ನಾವು ಕಂಟಿನ್ಯೂ ಕಂಟಿನ್ಯೂವಾಗಿ ನಡೀತಾ ಇದೆ ಅಂದರೆ ಬಳ್ಳಾರಿಯಲ್ಲಿ ಸದಾನಂದೋಗಿ ಪಿರಿಮಿಡ್ ಧ್ಯಾನ ಕೇಂದ್ರ ಯಾಕಂದರೆ ಯಾಕಂದರೆ ಕೆಳಗಡೆ ಕೆಲವ್ರು ಏನಂಕಂತಿದ್ದಾರೆ ಅಂದರೆ ಕೆಳಗಡೆ ನೋಡ್ತಾರೆ ಕೆಳಗಡೆ ನಾವು ಬೀಗ ಹಾಕಿರ್ತೀವಿ ಮೇಲೆ ಟು ಓಪನ್ ಆಗಿರುತ್ತೆ ಕೆಲವರಿಗೆ ಇಲ್ಲಿ ವಾಕಿಂಗ್ ಬರೋರಿಗೆಲ್ಲ ಏನಾಗಿದೆ ಯಾವಾಗಲೂ ಬಾಗಿಲಿ ಮುಚ್ಚಿದಾರಂತೆ ಈ ಒಂದು ಬಾಗಿಲಿ ಮುಚ್ಚಿಲ್ಲ ಏಳು ವರ್ಷಗಳಿಂದ ಈ ಕರೋನಾ ಇರಲಿ ಬಿಡಲಿ ಸತತವಾಗಿ ಏಳು ವರ್ಷಗಳಿಂದ ಕಂಟಿನ್ಯೂವಾಗಿ ನಡೀತಕ್ಕಂಥ ಪಿರಮಿಡ್ ಅಂದರೆ ಸದನದೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಯಾಕಂದರೆ ಇದು ಪಬ್ಲಿಕ್ ಯಾಕಂದರೆ ನಾವು ನಮ್ಮಲ್ಲಿ ನಿಮ್ಮೆಲ್ಲರ ಪಿರಿಮಿಡ್ ಇದು ಯಾಕಂದರೆ ನಾವು ಪ್ರತಿಯೊಬ್ಬರ ಹತ್ರ ಹೋಗಿ ದೇಣಿ ಕಲೆಕ್ಟ್ ಮಾಡಿ ಈ ಒಂದು ಒಳ್ಳೆ ಅದ್ಭುತವಾಗಿ ಪಿ ಪಿರಿಮಿಡ್ ಮಾಡಿದ್ದೀವಿ ಈ ಒಂದು ಪಿರಿಮಿಡ್ಗೆ ಏನಪ್ಪ ಅಂದರೆ ನಮಗೆ ಸದಾನಂದ ಯೋಗಿ ಆಧ್ಯಾತ್ಮಿಕ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಇಟ್ಟಿದ್ದಾರೆ ಸಾರು ಯಾಕಂದರೆ ಸಾರಿಗೆ ಗುರುಗಳಾಗಿರ್ತಕ್ಕಂಥ ಗುರುಗಳು ಅವರು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಅವರು ಗುರುಗಳು ಯಾರಪ್ಪ ಅಂದರೆ ಸದಾನಂದ ಯೋಗಿ ಆ ಒಂದು ಗುರುಗಳ ಹೆಸರು ನಮಗೆ ಒಂದು ಬಳ್ಳಾರಿ ಜಿಲ್ಲೆಗೆ ಅಥವಾ ನಮ್ಮ ಬಳ್ಳಾರಿ ಜ ನಗರಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮಗೆ ಒಳ್ಳೆ ಅದೃಷ್ಟ ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಸದಾನಂದ ಯೋಗಿ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತರ ಎಪ್ಪತ್ತೊಂಬತ್ತರಿಂದ ಎಂಬತ್ತ್ಮೂರವರೆಗೆ ಪತ್ರಿ ಸಾರಿಗೆ ನಾಲ್ಕು ವರ್ಷಗಳ ಕಾಲ ಧ್ಯಾನವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಗುರು ಅಂದರೆ ಸದಾನಂದ ಯೋಗಿ ಪ್ರ ಸದಾನಂದ ಯೋಗಿ ಅಂತ ಯೋಗಿಯ ಹೆಸರು ನಮಗೆ ಒಂದು ಬಳ್ಳಾರಿಗೆ ಬಂದಿದೆ ಅದು ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ಹಿಂಭಾಗ ಒಂದು ಬಳ್ಳಾರಿಯಲ್ಲಿ ಬಂದಿದೆ ಅಂದರೆ ಸತತವಾಗಿ ಹಣವೆ ಧ್ಯಾನ ನಡೀತಿದೆ ಆಮೇಲೆ ಅಮಾಷ್ಯ ದಾನ ನಡೀತದೆ ಪ್ರತಿ ವಾರ ಒಣಿವೆ ಅಮಾಸೆ ದಿನನಿತ್ಯ ಕಾರ್ಯಕ್ರಮ ನಡೀತಾ ಬರ್ತಾಯಿದ್ದೇವೆ ಯಾಕಂದರೆ ಇವತ್ತು ಸುಮಾರು ಸಾವಿರಾರು ವರ್ಷ ಜನಗಳು ನಮಗೆ ನಮ್ಮ ಒಂದು ಪಿರಮಿಡ್ನಲ್ಲಿ ಧ್ಯಾನ ಮಾಡಿ ಅವರು ಆರೋಗ್ಯ ಸುಧಾರಣೆ ಮಾಡ್ಕೊಂಡಿದ್ದಾರೆ ಆರ್ಥಿಕವಾಗಿ ಸಬಲೀಕರಣ ಆಗಿದ್ದಾರೆ ಇನ್ನು ಹಲವಾರು ಪ್ರತಿಯೊಂದು ಪ್ರೋಗ್ರಾಮಲ್ಲಿ ಕೂಡ ನಮಗೆ ಕಣ್ಣು ಕಾಣ್ತಾ ಇಲ್ಲ ಹೊರಗಡೆ ನೋಡಿದಾಗ ನಮಗೆ ಕಣ್ಣಿಗೆ ಕಾಣಲ್ಲ ನಾವು ಮೇಲುಗಡೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ಯಾಕಂದರೆ ಭಾಳಷ್ಟು ಈ ಒಂದು ಪಿರಮಿಡ್ ಧ್ಯಾನ ಕೇಂದ್ರ ಅದ್ಭುತವಾಗಿ ಶಕ್ತಿ ಇರುತ್ತೆ ಯಾಕಂದರೆ ಇದು ಪಬ್ಲಿಕ್ ಪಿರಮಿಡ್ಡು ನೀವೆಲ್ಲರೂ ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಯಾಕಂದರೆ ಅವಾಗ ಎರಡು ವರ್ಷಗಳಾಗಿ ಪಿರಿಮಿಡ್ ಕಟ್ಟಬೇಕಾದ್ರೆ ಇಲ್ಲಿ ಒಂದು ಮನೆಗಳು ಇರಲಿಲ್ಲ ಇವತ್ತು ನಮಗೆ ಭಯನೇ ಇಲ್ಲ ಅವತ್ತು ಇಲ್ಲಿ ಬರಬೇಕಂದ್ರೆ ಕೆಲವರು ಭಯ ಬೀಳೋರು ಅಂಥದ್ದು ಕೂಡ ನಾವು ಅವತ್ತು ಧೈರ್ಯ ಮಾಡಿ ಸಾರ್ ಕೊಟ್ಟಿಟ್ಟಿಗೆ ಇಮಿಡಿಯೇಟ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ ಅದನ್ನು ಯಾಕಂದರೆ ನಾವು ಭೂಮಿಯಲ್ಲಿ ಇರ್ಬೋದು ಬಟ್ ಆದರೆ ನಾವು ಇವತ್ತಿಲ್ನಾಳೆ ಭೂಮಿಯಿಂದ ನಾವು ಬಾಡಿ ವಿಕೇಟ್ ಮಾಡ್ತೀವಿ ಬಟ್ ನಾವು ಮಾಡಿರ್ತಕ್ಕಂಥ ಕೆಲಸ ನಾವು ಶಾಶ್ವತವಾಗಿರುತ್ತೆ ಅಂತ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಇಂದು ಬಳ್ಳಾರಿಯಲ್ಲಿ ಪಬ್ಲಿಕ್ ಪಿರಿಮಿಡ್ ಆಗಿದೆ ನೀವೆಲ್ಲರೂ ಈ ಥರ ಸದುಪಯೋಗ ಪಡಿಸ್ ಅಂತೇಳಿ ತಮ್ಮಲ್ಲಿ ಮನವಿ ಯಾಕಂದರೆ ಪ್ರತಿದಿನ ಪ್ರತಿದಿನ ಪ್ರತಿ ಕ್ಷಣ ನಾವು ಆನಂದವಾಗಿರ್ಬೇಕಂದ್ರೆ ಧ್ಯಾನ ಮಾಡಬೇಕು ನಾವು ಒಂದು ಗಂಟೆ ಇಲ್ಲಿ ಪಿರಿಮಿಡಲ್ಲಿ ಬಂದರೆ ಮೂರು ಗಂಟೆ ಮನೆಗೆ ಮಾಡೋದಕ್ಕಿಂತ ಒಂದು ಪಿರಿಮಿಡ್ ಒಳಗೆ ಮಾ ಬಂದು ಧ್ಯಾನ ಮಾಡಿದಾಗ ಅತಿ ಹೆಚ್ಚಾಗಿ ಶಕ್ತಿಮಯವಾಗಿರುತ್ತೆ ಆದ್ದರಿಂದ ನೀವೆಲ್ಲರೂ ನಾವು ಕೆಲವ್ರು ಇದ್ದರೆ ವಾಕಿಂಗ್ ಬರೋರಿಗೆ ಎಲ್ಲರಿಗೂ ಗೊತ್ತಾಗಿಲ್ಲ ಯಾಕಂದರೆ ಯಾವಾಗಲೂ ಬಾಗ್ಲಾಗಿರುತ್ತಂತ ಕೆಳಗಡೆ ಬಾಗಿಲಾಗಿರುತ್ತೆ ಯಾವುದು ತಪ್ಪು ಕಲ್ಪನೆ ಬೇಡ ಮೇಲೆ ಹೋಗಿ ನೀವೆಲ್ಲರೂ ಈ ಒಂದು ಸದಾನಂದ ಪಿರಿಮಿಡನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯಾಗಿ ನೀವೆಲ್ಲರೂ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಆದಷ್ಟು ಹೆಚ್ಚಿನ ಜನಸಂಖ್ಯೆಗೆ ನಾವು ಧ್ಯಾನ ಮಾಡಬೇಕು ಆರೋಗ್ಯವಂತರಾಗಬೇಕು ಶಕ್ತಿಶೀಲ ನಾವು ಧ್ಯಾನದ ಒಂದು ಬಳಕೆಯನ್ನು ಮಾಡ್ಕೋಬೇಕು ಪಿರಿಮಿಡ್ ಶಕ್ತಿ ನಾವು ಏನನ್ನು ಕಂಡಿದ್ದೀವಿ ಅಂದರೆ ಗೀಜ ಪಿರಿಮಿಡಲ್ಲಿ ಮಾತ್ರ ನಾವು ಕೇಳಿದ್ದೀವಿ ಈಜಿಪ್ಟ್ ನಾಗರಿಕತೆ ಓದ್ಬೇಕಾದ್ರೆ ಗೀಜಿಪ್ನ ಈಜಿಪ್ಟಲ್ಲಿ ನಮಗೆ ಪಿರಿಮಿಡ್ ಅಂದರೆ ಪಿರಿಮಿಡ್ ಒಳಗೆ ಶವ ಇಡ್ತಕ್ಕಂಥ ಸ್ಥಳ ಅಂದ್ಕೊಂಡಿದ್ದೀವಿ ಅದೆಲ್ಲ ಯಾವಾಗೈತು ನಾವು ಪಿರಿಮಿಡ್ ಒಳಗೆ ಧ್ಯಾನ ಮಾಡಿದಾಗ ಮೂರಷ್ಟು ಶಕ್ತಿ ಬಂದು ನಾವು ಆರಾಮಾಗಿ ಆಗ್ತೀವಿ ನಾನು ಕೂಡ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ ಅವತ್ತಿಂದ ಇವತ್ತುವರೆಗೆ ಒಂದು ಟ್ಯಾಬ್ಲೆಟ್ ಹಾಕೊಂಡಿಲ್ಲ ಒಂದು ಡಾಕ್ಟರ್ ಹತ್ರ ಹೋಗಿಲ್ಲ ಅಂದರೆ ಬಿಹ್ಯಾಂಡ್ ದಟ್ ಮೆಡಿಟೇಷನ್ ಯಾಕಂದರೆ ನಾವು ಧ್ಯಾನ ಅನ್ನೋದು ಅಕ್ಷಯ ಪಾತ್ರ ಏನು ಬೇಕಾರು ಕೊಡುತ್ತೆ ಬಟ್ ನಾವು ಅಂದರೆ ನಾವು ಅದ್ರ ಮೇಲೆ ನಂಬಿಕೆ ಇಟ್ಟು ನಾವು ಧ್ಯಾನ ಮಾಡಿದಾಗ ಮಾತ್ರ ಏನು ಬೇಕಾರ ಸಾಧಿಸ ಸಾಧನೆ ಮಾಡ್ಬೋದು ನಮಗೆ ಧ್ಯಾನ ಮಾಡಿದ್ರೆ ವಿಲ್ ಪವರ್ ಬರುತ್ತೆ ಆ ವಿಲ್ ಪವರ್ ನಾವು ಎಲ್ಲಿ ಕರ್ಕೊಂಡು ಕರ್ಕೊಂಡೋಗುತ್ತೆ ಹಾಗಾಗಿ ನೀವೆಲ್ಲರೂ ಈ ಒಂದು ಸದನದಿಂದ ಪಿರಿಮಿಟ್ ಧ್ಯಾನ ಕೇಂದ್ರನ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಾಸ್ತಾವಿಕ ನುಡಿಯನ್ನು ಮಾಡಿರ್ತಕ್ಕಂತಹ ಅರುಣಾಚಲಂ ಸರ್ ಅವ್ರಿಗೆ ಧನ್ಯವಾದಗಳು ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು